ಸಂತಸದಲ್ಲಿ ನಾವೆಲ್ಲರೂ ಇವತ್ತು ಸೇರಿಕೊಂಡಿದ್ದೇವೆ. ಅದರ ಪ್ರಯುಕ್ತ ನಾವು ಇಲ್ಲಿ ಜೀವದಾನ ಮತ್ತು ಸ್ನೇಹ ಸದನಕ್ಕೆ ಆ ಮಕ್ಕಳಿಗೆ ಅನ್ನವನ್ನು ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಕಾರ್ಯಕರ್ತರು ಸೇರಿಕೊಂಡು ಮಾಡಿದ್ದೇವೆ. ಇಂತ ಸಂದರ್ಭದಲ್ಲಿ ನಾವು ಭಗವಂತನ ಹತ್ರ ಒಂದೇ ಪ್ರಾರ್ಥಿಸುವುದು, ರಮಣಾತ್ರೆಯವರು ಈ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅವರ ಹೆಸರು ಇವತ್ತಿಗೂ ಎರಡು ಟರ್ಮಿನಲ್ಲಿ ಅವರು ಇಲ್ಲ, ಅವರು ಇಲ್ಲದಿದ್ದರೂ ಅವರ ಹಾಕಿದಂತಹ ಆ ಮಾರ್ಗದ ಅಡಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ ಮತ್ತು ಅವರ ನೆನಪನ್ನು ನಾವು ಯಾವತ್ತೂ ಮಾಡುತ್ತಾ ಇದ್ದೇವೆ. ಇದು ಅವರಿಗೆ ನಾವು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೊಡುವಂತಹ ಪ್ರಮುಖವಾದ ಒಂದು ಗೌರವ. ಇನ್ನೂ ಅವರ ಹತ್ರ ನಾವು ದೇವರ ಹತ್ರ ಬೇಡುವುದು ಅಂತ ಹೇಳಿದರೆ ನಾವೆಲ್ಲರೂ ಒಕ್ಕರಲಿಂದ ಬೇಡುವುದು, ಜಾತಿ ಮತ ಭೇದ ಬಿಟ್ಟು ಅಂತಹ ಒಂದು ಜಾತ್ಯಾತೀತ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿಲ್ಲ. ಅಂತಹ ಜಾತ್ಯಾತೀತ ರಾಜಕಾರಣಿಯೊಬ್ಬರು ಇನ್ನಷ್ಟು 100 ವರ್ಷಗಳ ಕಾಲ ಅವರು ಆರೋಗ್ಯದಿಂದ ಬಾಳಿ ಜನರಿಗೆಲ್ಲರಿಗೂ ಸಹಾಯ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಬರುವಂತಹ ಸಹಾಯಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ನಮಗೆ ಅವರು ನಮ್ಮನ್ನು ಮುನ್ನಡೆಸಲಿ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಹುಟ್ಟುಹಬ್ಬದ ತರನೇ ನಾವು ಇವತ್ತು ಶುಭಾಶಯವನ್ನು ಎಲ್ರಿಗೂ ನೀಡ್ತಾ ಇದ್ದೇವೆ.